92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ಲಕ್ಷಾಂತರ ಜನ ಇದ್ದಾರೆ. ಹೇಳದ್ನಾ ನೀವು ಹೇಳದೆ ಬೇಕಿಲ್ಲ, ಹಾಡಾಗುತ್ತೆ. ಹಲೋ, ನಾವೀಗ ಶುರು ಮಾಡ್ತಿದ್ವಿ. ನಿನ್ನೆ ಹೇಳಿದ್ವಿ ಪಿ ವಿ ಶ್ರೀನಿವಾಸ್ ಅವರು 1ನೇ ಕ್ಲಾಸಿಂದ ಸ್ಕೂಲಿಗೆ ಸೇರ್ಕೊಳ್ಳಿಲ್ಲ ಅಂತ. ಓಕೆ, ನಾವು ಫಾರ್ಮಲ್ ಆಗಿ ಶುರು ಮಾಡ್ಬಿಡೋಣ. ಓಕೆ, ನಮಸ್ಕಾರ. 92.7 ಬಿಗ್ ಎಫ್ಎಂ ಇಂದ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ನಾನು ನಿಮ್ಮ ಸಿಹಿ ಕೈ ಚಂದ್ರು, ನಾನು ನಿಮ್ಮ ಸಿಹಿ ಕೈ ಗೀತಾ. ಓಕೆ, ನಾವು ಪಿ ಬಿ ಶ್ರೀನಿವಾಸ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ ನಿನ್ನೆ, ಇವತ್ತು ಕೂಡ ಅವ್ರ ಬಗ್ಗೆನೇ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಪಿ ಬಿ ಶ್ರೀನಿವಾಸ್ ಅವರು 3ನೇ ಕ್ಲಾಸ್ಗೆ ನೇರವಾಗಿ ಪ್ರವೇಶ ಮಾಡಿದ್ರ ಬಗ್ಗೆ ನಿನ್ನೆ ಹೇಳಿದ್ವಿ ಅಲ್ವಾ? ಶಾಲೆಗೆ. ಹೌದು, ಅವರು ಸ್ಕೂಲಲ್ಲಿ ಓದಿದ್ದು ಅಂದರೆ ಯಾವ ಊರಲ್ಲಿ ಅಂದರೆ ಕಾಕಿನಾಡದ ಪೀಠಾಪುರಂನ ಸರ್ಕಾರಿ ಬಾಲಕರ ಶಾಲೆಯಲ್ಲಿ. ಇದು ಆಂಧ್ರ ನೇತಾಜಿ ಅಂತಾನೆ ಹೆಸರು ಮಾಡಿದಂಥ ಮದ್ದೂರಿ ಅನ್ನಪೂರ್ಣಯ್ಯನವರು ಕಲಿತಂಥ ಶಾಲೆ. ಇಲ್ಲಿ ಬಾಲಕರ ಸ್ಫೂರ್ತಿಯಾಗೋದಕ್ಕೆ ಅವರ ಪುತ್ತಳಿಯನ ಅಂದರೆ ಆಂಧ್ರ ನೇತಾಜಿ ಅನ್ನಪೂರ್ಣಯ್ಯ ಅವರ ಪುತ್ತಳಿಯನ ಅಂದರೆ ವಿಗ್ರಹನ ಸ್ಥಾಪಿಸಿದ್ದಾರೆ. ಇದನ್ನ ನೋಡ್ತಾ ಸಮಾಜ ಸೇವೆಯ ಕನಸನ್ನು ಪಿ ಬಿ ಶ್ರೀನಿವಾಸ್ ಅವರು ಬೆಳೆಸ್ಕೊಂಡ್ರು. ಓದ ಸಂದರ್ಭದಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಹೆಸರಾಗಿದ್ದು ಸಂಗೀತದಿಂದ ಅಲ್ಲ, ತಮ್ಮ ಸಾಹಿತ್ಯದ ಪ್ರತಿಭೆಯಿಂದ. ಕವಿತೆಗಳನ್ನ ಬರೆಯುತ್ತಾರೆ ಅನ್ನೋ ಕುತೂಹಲವನ್ನ ಸ್ನೇಹಿತರು ಅವರ ಬಗ್ಗೆ ಇಟ್ಕೊಂಡಿದ್ರು. ಪಿ ಬಿ ಶ್ರೀನಿವಾಸ್ ಅವರ ತಂದೆಗೆ ಮಗ ಆಡಿಟರ್ ಆಗ್ಲಿ ಅಂತ ಆಸೆ, ಅದಕ್ಕೋಸ್ಕರ ಅವ್ರನ್ನ ಕಾಮರ್ಸ್ ಓದಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರು. ಮುಂದೇನಾಯ್ತು ಅಂತ ನಾವು ತಿಳಿಸ್ತೀವಿ ಒಂದು ವಿರಾಮದ ನಂತರ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಮೆಟ್ರಿಕ್ ಓದಿದ ನಂತರ ಪಿ ಬಿ ಶ್ರೀನಿವಾಸ್ ಅವರ ಅದೃಷ್ಟಕ್ಕೆ ಕಾಕಿನಾಡದಲ್ಲೇ ಕಾಮರ್ಸ್ ವಿಭಾಗ ಶುರುವಾಯಿತು. ಕಾಕಿನಾಡದ ಪೀಠಾಪುರಂ ಕಾಲೇಜ್ಗೆ ಶತಮಾನಕ್ಕೂ ಮೀರಿದ ಭವ್ಯ ಇತಿಹಾಸವಿದೆ. ಮಹಾವೈಣಿಕ ಎಮಿನಿ ಶಂಕರ್ ಶಾಸ್ತ್ರಿ, ವೀಣಾ ಮಾಂತ್ರಿಕ ಚಿಟ್ಟಿಬಾಬು, ತೆಲುಗು ಚಿತ್ರನಟ ಎಸ್ ವಿ ರಂಗರಾವ್, ತೆಲುಗು ಸಾಹಿತ್ಯ ದಿಗ್ಗಜ ದೇವುಲಪಲ್ಲಿ ವೆಂಕಟಶಾಸ್ತ್ರಿ ಇವರೆಲ್ಲರೂ ಓದಿದ ಕಾಲೇಜು ಇದು. ಇಲ್ಲಿ ಬಹಳ ಕಾಲ ಕಲೆ ಮತ್ತು ವಿಜ್ಞಾನ ಎರಡೇ ವಿಭಾಗಗಳಿದ್ದವು. ಗಣಿತದಲ್ಲಿ ಆಸಕ್ತಿ ಇದ್ರೂ ವಿಜ್ಞಾನದತ್ತ ಪಿ ಬಿ ಶ್ರೀನಿವಾಸ್ ಅವರಿಗೆ ಒಲವಿರಲಿಲ್ಲ. ಮುಂದಿನ ಆಯ್ಕೆಯ ಬಗ್ಗೆ ಗೊಂದಲದಲ್ಲಿ ಇರಬೇಕಾದ್ರೇ 1948 ಕಾಮರ್ಸ್ ವಿಭಾಗ ಆ ಕಾಲೇಜಿನಲ್ಲಿ ಶುರುವಾಯಿತು. ಮೊದಲನೇ ಬ್ಯಾಚ್ನ ವಿದ್ಯಾರ್ಥಿಯಾಗಿ ಪಿ ಬಿ ಶ್ರೀನಿವಾಸ್ ಅವರು ಸೇರಿಕೊಂಡ್ರು. ಕಾಲೇಜಿನಲ್ಲಿ ಓದುವಾಗ ಪಿ ಬಿ ಶ್ರೀನಿವಾಸ್ ಅವರಿಗೆ ಚಲನಚಿತ್ರಗಳತ್ತ ಆಸಕ್ತಿ ಬೆಳೆಯೋದಕ್ಕೆ ಶುರುವಾಯಿತು. ಕಾಕಿನಾಡದ ಪ್ರಸಿದ್ಧ ಚಿತ್ರಮಂದಿರ ಪ್ಯಾಲೇಸ್ ಚಿತ್ರಮಂದಿರದಲ್ಲಿ ಅವರ ಸ್ನೇಹಿತರ ಜೊತೆ ನಿರಂತರವಾಗಿ ಸಿನಿಮಾಗಳನ್ನು ನೋಡೋಕ್ಕೆ ಶುರು ಮಾಡಿದ್ರು. ಇದರ ಪರಿಣಾಮ ಏನಾಯಿತು ಇದರ ಬಗ್ಗೆ ನಾವು ಹೇಳ್ತೀವಿ. ಕೇಳ್ತಾ ಇದ್ದೀರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಕಾಕಿನಾಡದ ಪ್ಯಾಲೇಸ್ ಥಿಯೇಟರ್ನಲ್ಲಿ ನೋಡ್ತಿದ್ದ ಚಿತ್ರಗಳಿಂದ ಪಿ ಬಿ ಶ್ರೀನಿವಾಸ್ ಅವರು ಹಿಂದಿ ಚಿತ್ರಗೀತೆಗಳತ್ತ ಆಸಕ್ತರಾದರು. ಅದರಲ್ಲೂ ನೌಶಾದ್ ಅವರ ಹಾಡುಗಳು ಅಂದರೆ ಅವ್ರಿಗೆ ತುಂಬಾ ಪ್ರೀತಿ. ಅವರ ಹಾಡುಗಳು ಪಿ ಬಿ ಶ್ರೀನಿವಾಸ್ ಅವರ ಮೇಲೆ ವಿಶೇಷವಾದ ಪರಿಣಾಮನ ಬೀರ್ತು ಅಂತಲೇ ಹೇಳ್ಬೋದು. ರತನ್ ಅನ್ನೋ ಸಿನಿಮಾದು ಒಂದು ಹಾಡಿದೆ, ಇಸ್ ದಿಲ್ ಕೆ ಟುಕಡೆ ಹಜಾರ್ ಹುವೆ ಅಂತ. ಈ ಹಾಡು ಅವರ ಮನಸ್ಸಿನಲ್ಲಿ ಒಂಥರ ಹುಚ್ಚನ್ನೆಬ್ಬಿಸ್ತು ಅಂತ ಹೇಳ್ಬೋದು. ಪಿ ಬಿ ಶ್ರೀನಿವಾಸ್ ಚಿತ್ರಮಂದಿರದಲ್ಲಿ ಹಾಡು ಕೇಳಿದಷ್ಟೇ ಅಲ್ಲ, ಪೇಪರ್ ಪೆನ್ ತೆಗೆದುಕೊಂಡು ಹೋಗಿ ಕತ್ತಲಲ್ಲೇ ಕೂತ್ಕೊಂಡು ಹಾಡುಗಳನ್ನ ಕೂಡ ಬರೆದುಕೊಳ್ತಾ ಇದ್ರು. ಮಾರನೇ ದಿವಸ ಆ ಹಾಡುಗಳನ್ನ ಅವರು ಸ್ವಲ್ಪನೂ ಸ್ವರ ವ್ಯತ್ಯಾಸ ಇಲ್ಲದೆ ಇರೋ ಹಾಗೆ ತಮ್ಮ ಸ್ನೇಹಿತರ ಮುಂದೆ ಹಾಡ್ತಾ ಇದ್ರು. ಅದರಲ್ಲೂ ಮೊಹಮ್ಮದ್ ರಫಿಯವರ ಹಾಡುಗಳನ್ನ ಅದ್ಭುತವಾಗಿ ಹಾಡಿ ಹೆಸರು ಮಾಡಿದ್ರು ಪಿ ಬಿ ಶ್ರೀನಿವಾಸ್. ಸೊಗಸಾಗಿ ಹಾಡ್ತಾ ಇದ್ರು. ಆ ಕಾಲದಲ್ಲಿ ಪಿ ಬಿ ಶ್ರೀನಿವಾಸ್ ಅವರಿಗೆ ತುಂಬಾ ಸ್ಟೇಜ್ ಫಿಯರ್ ಇತ್ತು. ಕಾಲೇಜು ಕಾರ್ಯಕ್ರಮಗಳಲ್ಲಿ ತೆರೆಯ ಹಿಂದೆ ನಿಂತು ಹಾಡ್ತಾ ಇದ್ರು. ಎಲ್ಲ ವಿದ್ಯಾರ್ಥಿಗಳಿಗೆ ಇಷ್ಟು ಚೆನ್ನಾಗಿ ಹಾಡ್ತಿದ್ದಾರಲ್ಲ, ಆ ಹಾಡ್ತಾ ಇರೋರು ಯಾರು ಅನ್ನೋ ಕುತೂಹಲ. ಈ ರಹಸ್ಯ ಹೊರಗೆ ಬಿದ್ದದ್ದು ಹೇಗೆ ಅಂತ ನಾವು ಒಂದು ವಿರಾಮದ ನಂತರ ಹೇಳ್ತೀವಿ.
ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಆಗ್ಲೇ ನಾವು ಹೇಳ್ತಾ ಇದ್ವಿ, ಕಾಲೇಜಿನ ಕಾರ್ಯಕ್ರಮಗಳಲ್ಲಿ ಹಾಡ್ತಿದ್ರು, ಆದ್ರೆ ಪರದೆ ಹಿಂದೆ ನಿಂತ್ಕೊಂಡು ಹಾಡ್ತಿದ್ರು. ಇಷ್ಟು ಅದ್ಭುತವಾಗಿ ಹಾಡ್ತಿರೋರು ಯಾರು ಅಂತ ನೋಡೋ ಕುತೂಹಲ ಸುಮಾರು ಜನಕ್ಕೆ ಇತ್ತು ಅಂತ. ಸೊ ಒಂದ್ಸಲ ಏನಾಯ್ತಂದ್ರೆ, ಒಂದು ಕಾಲೇಜಿನ ಕಾರ್ಯಕ್ರಮದಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಪರದೆ ಹಿಂದೆ ನಿಂತ್ಕೊಂಡು ತನ್ಮಯರಾಗಿ ಹಾಡ್ತಾ ಇದ್ರು. ಆಗ ಮುಂದೆ ಪರದೆನ ಎಳೆದು ಬಿಟ್ಟಿದ್ರು. ಸಭಾಂಗಣದಲ್ಲಿ ಕೂತಿದ್ದವರೆಲ್ಲ ಮಂತ್ರ ಮುಗ್ಧರಾಗಿ ಅವರ ಹಾಡನ್ನ ಕೇಳ್ತಾ ಇದ್ರು. ಸ್ನೇಹಿತರು ಗೊತ್ತಾಗದೇ ಇರೋ ಹಾಗೆ ಸ್ಕ್ರೀನ್ ಎಳೆದು ಬಿಟ್ಟಿದ್ರು. ರಹಸ್ಯ ಹೊರಗೆ ಬಂದ್ಬಿಟ್ಟಿತ್ತು. ಇಷ್ಟು ದಿನ ಇಷ್ಟು ಸುಮಧುರವಾಗಿ ಹಾಡ್ತಾ ಇದ್ದ ಹುಡುಗ ಪಿ ಬಿ ಶ್ರೀನಿವಾಸ್ ಅವರೇ ಅಂತ ಗೊತ್ತಾದ್ಮೇಲೆ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ಶಿಕ್ಷಕರಿಗೂ ಕೂಡ ತುಂಬಾ ಆಶ್ಚರ್ಯ ಆಯ್ತಂತೆ. ಈ ಘಟನೆ ನಂತರ ಕ್ರಮೇಣವಾಗಿ ಪಿ ಬಿ ಶ್ರೀನಿವಾಸ್ ಅವರು ಸ್ಟೇಜ್ ಫಿಯರ್ ಇಂದ ಹೊರಗೆ ಬಂದರು. ನಂತರ ಸಾವಿರಾರು ಜನರ ಮುಂದೆ ಧೈರ್ಯವಾಗಿ ಹಾಡೋದು ಪಿ ಬಿ ಶ್ರೀನಿವಾಸ್ ಅವರಿಗೆ ಅಭ್ಯಾಸವಾಗಿ ಹೋಯಿತು. ಬಿಕಾಂ ಪದವಿಯನ್ನ ಪಡೆಯುವಷ್ಟರಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಗಾಯಕರಾಗಿ ಕೂಡ ತುಂಬಾ ಹೆಸರು ಮಾಡಿಬಿಟ್ಟಿದ್ರು. ಪಿ ಬಿ ಶ್ರೀನಿವಾಸ್ ಅವ್ರ ತಂದೆಗೆ ಮಗ ಗಾಯಕನಾಗೋದು ಇಷ್ಟ ಇರಲಿಲ್ಲ ಅಂತ ನಾವು ಆಗಲೇ ಹೇಳಿದ್ವಲ್ಲ. ಆದರೆ ಈಗ ಅವರ ಇದು ಕೂಡ ಬದಲಾಗಿತ್ತು. ಮುಂಚೆ ಅವರು ಆಡಿಟರ್ ಆಗಿರಲಿ ಆಗಬೇಕು ಅಂತ ಆಸೆ ಪಟ್ಟಿದ್ರು, ಈಗ ಅಟ್ಲೀಸ್ಟ್ ವಕೀಲನಾದರೂ ಆಗಲಿ ಅಂತ ಹಂಬಲ ಇತ್ತು. ಆಗ ವಕೀಲ ವೃತ್ತಿಗೆ ಸಾಕಷ್ಟು ಮಹತ್ವ ಇತ್ತು. ಗಾಯನ ಕ್ಷೇತ್ರಕ್ಕೆ ಮಗ ಹೋಗೋದು ತಂದೆಗೆ ಇಷ್ಟ ಇರಲಿಲ್ಲ. ಜ್ಯೋತಿಷ್ಯದ ಬಗ್ಗೆ ಅಪಾರ ನಂಬಿಕೆ ಇಟ್ಕೊಂಡಿದ್ದ ಪಿ ಬಿ ಶ್ರೀನಿವಾಸ್ ಅವ್ರ ತಂದೆ ಮಗನನ್ನ ಜೊತೆಗೆ ಕರ್ಕೊಂಡು ಮಗನ ಜಾತಕನ ತಗೊಂಡು ಒಬ್ಬ ಜ್ಯೋತಿಷಿ ಬಳಿಗೆ, ಅಂದ್ರೆ ಅವ್ರ ಪರಿಚಿತರಾದ ಜ್ಯೋತಿಷಿ ಬಳಿಗೆ ಕರ್ಕೊಂಡು ಹೋದ್ರು. ಆ ಜ್ಯೋತಿಷಿ ಏನಂತ ಹೇಳಿದ್ರು ಅಂತ ಒಂದು ವಿರಾಮ ತಗೊಂಡು ಹೇಳ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತೀ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನಾವು ಪಿ ಬಿ ಶ್ರೀನಿವಾಸ್ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಪಿ ಬಿ ಶ್ರೀನಿವಾಸ್ ಅವರ ತಂದೆ ಶ್ರೀನಿವಾಸ್ ಅವ್ರನ್ನ ಜ್ಯೋತಿಷಿ ಹತ್ರ ಕರ್ಕೊಂಡು ಹೋದ್ರು. ಜ್ಯೋತಿಷಿ ಹತ್ರ ಮಗನ ಭವಿಷ್ಯ ಕೇಳೋದಕ್ಕೆ ಕರ್ಕೊಂಡು ಹೋದ್ರಲ್ಲ, ಆ ಜ್ಯೋತಿಷಿ ಪಿ ಬಿ ಶ್ರೀನಿವಾಸ್ ಅವ್ರ ಜಾತಕ ನೋಡಿಬಿಟ್ಟು, ಸ್ವಾಮಿ ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ, ನಿಮ್ಮ ಮಗ ಖಂಡಿತ ಗಾಯಕ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ವಕೀಲನಾಗೆ ಇವರು ಹೆಸರು ಮಾಡ್ತಾರೆ ಅಂತ ಭವಿಷ್ಯನ ಹೇಳಿಬಿಡ್ಬೇಕಾ ಆ ಭವಿಷ್ಯಗಾರ? ಪಿ ಬಿ ಶ್ರೀನಿವಾಸ್ ಅವರಿಗೆ ಈ ಜ್ಯೋತಿಷಿ ಮಾತು ಕೇಳಿಬಿಟ್ಟು ಒಂಥರ ಛಲ ಹುಟ್ಕೊಂಡ್ಬಿಡ್ತು. ಗಾಯಕನ ಆಗಲೇಬೇಕು ಅಂತ ಡಿಸೈಡ್ ಮಾಡಿದ್ರು. ಪಿ ಬಿ ಶ್ರೀನಿವಾಸ್ ಅವರು ತಂದೆಯವ್ರ ಹತ್ರ ಹೇಳಿದ್ರು, ಎ ಸೈಂಟಿಸ್ಟ್ ಕ್ಯಾನ್ ಗೋ ರಾಂಗ್ ಬಟ್ ನಾಟ್ ಸೈನ್ಸ್, ನಾನು ಈ ಜ್ಯೋತಿಷಿಯ ಮಾತನ್ನು ಸುಳ್ಳು ಮಾಡೇ ಮಾಡ್ತೀನಿ ಅಂತ. ಬಿ ಕಾಂ ಪದವಿ ನಂತರ ತಂದೆಯ ಮಾತಿಗೆ ಬೆಲೆ ಕೊಟ್ಟು ಅವರು ಕಾನೂನು ಕಲಿಯೋದಕ್ಕೆ ಮದ್ರಾಸ್ಗೆ ಬಂದರು. ಆದರೆ ಅವರ ಮನಸ್ಸಿನಲ್ಲಿ ಇದ್ದಿದ್ದೇ ಬೇರೆ, ತಾವು ಗಾಯಕನಾಗಬೇಕು ಅನ್ನೋ ಹಠ. ಇಲ್ಲಿವರೆಗೂ ಹವ್ಯಾಸವಾಗಿದ್ದ ಜ್ಯೋತಿಷಿ ಮಾತಿನಿಂದ ಅಂದರೆ ಅವರ ಬಯಕೆ ಹಠವಾಗಿ ಪರಿವರ್ತನೆಗೊಳ್ತು. ಇದನ್ನು ಪಿ ಬಿ ಶ್ರೀನಿವಾಸ್ ಅವರು ಹೇಗೆ ಈಡೇರಿಸ್ಕೊಂಡ್ರು ಅಂತ ನಾವು ನಿಮಗೆ ತಿಳಿಸ್ತೀವಿ ಒಂದು ವಿರಾಮದ ನಂತರ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ವಕೀಲಿಕೆ ಕಲಿಯೋದಕ್ಕೋಸ್ಕರ ಪಿ ಬಿ ಶ್ರೀನಿವಾಸ್ ಅವರು ಮದ್ರಾಸಿಗೆ ಬಂದಿದ್ರು. ಅದು ಪಿ ಬಿ ಎಸ್ ಅವರು ಗಾಯಕ ಅಂದ್ರೆ ಹಿನ್ನೆಲೆ ಗಾಯಕ ಆಗೋದಕ್ಕೆ ನೆರವನ್ನ ಕೊಡ್ತು. ಆಗ ಮದ್ರಾಸು ಹಿನ್ನೆಲೆ ಗಾಯನದ ಸ್ವರ್ಗ ಆಗಿತ್ತು. ದಕ್ಷಿಣ ಭಾರತದ 4 ಭಾಷೆಯ ಚಿತ್ರಗೀತೆಗಳು ಅಲ್ಲಿ ರೆಕಾರ್ಡಿಂಗ್ ನಡೀತಾ ಇತ್ತು. ಆಗ ಜೆಮಿನಿ ಸ್ಟುಡಿಯೋದ ಸಂಗೀತ ವಿಭಾಗದ ಮುಖ್ಯಸ್ಥರಾಗಿದ್ದ ಯೇಮಿನಿ ಶಂಕರ್ ಶಾಸ್ತ್ರಿ ಅವರು ಪಿ ಬಿ ಶ್ರೀನಿವಾಸ್ ಅವ್ರನ್ನ ಬಾಲ್ಯದಿಂದಲೂ ಬಲ್ಲವರಾಗಿದ್ರು, ಕುಟುಂಬಕ್ಕೆ ಕೂಡ ಪರಿಚಿತರಾಗಿದ್ರು. ಆ ಸಲಿಗೆ ಮೇಲೆ ಪಿ ಬಿ ಶ್ರೀನಿವಾಸ್ ಅವ್ರನ್ನ ಭೇಟಿ ಮಾಡಿದ್ರು. ಗಾಯಕ ಬೇಕು ಅನ್ನೋ ತಮ್ಮ ಹಂಬಲವನ್ನ ಪಿ ಬಿ ಶ್ರೀನಿವಾಸ್ ಅವರು ಶಂಕರ್ ಶಾಸ್ತ್ರಿಗಳ ಹತ್ರ ಹೇಳ್ಕೊಂಡ್ರು. ಯೇಮಿನಿ ಶಂಕರ್ ಶಾಸ್ತ್ರಿಗಳು ಪಿ ಬಿ ಶ್ರೀನಿವಾಸ್ ಅವರ ಕಂಠವನ್ನ ಅರ್ಥಕೊಳ್ಳೋದಕ್ಕೆ ಆಡಿಷನ್ ನಡೆಸಿದ್ರು. ದೀದಾರ್ ಈ ಸಿನಿಮಾದಲ್ಲಿ ಮೊಹಮ್ಮದ್ ರಫಿ ಹಾಡಿದ ಅತ್ಯಂತ ಜನ ಹಾಡು. ಹುವೇ ಹಮ್ ಜಿನ್ ಕೆ ಲಿಯೆ ಬರ್ಬಾದ್, ಈ ಹಾಡನ್ನ ಈ ನಮ್ಮ ಪಿ ಬಿ ಶ್ರೀನಿವಾಸ್ ಅವರು ಆಡಿಷನ್ ಅಲ್ಲಿ ಹಾಡಿದ್ರು. ಇದರ ಪರಿಣಾಮ ಏನಾಯ್ತು ಅದನ್ನ ನಾವು ನಿಮಗೆ ಕೇಳ್ತೀವಿ. ಕೇಳ್ತಾ ಇದ್ದೀರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್.
92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಪಿಬಿ ಶ್ರೀನಿವಾಸ್ ಅವರು ಆಡಿಷನ್ ನಲ್ಲಿ ಮೊಹಮ್ಮದ್ ರಫಿ ಅವರ ಹಾಡನ್ನ ಹಾಡಿ ಸೆಲೆಕ್ಟ್ ಆದ್ರು. ಆಗ ಡಬ್ಬಿಂಗ್ ಯುಗ ನಡೀತಾ ಇತ್ತು. ಹಲವು ಯಶಸ್ವಿ ತಮಿಳು ಚಿತ್ರಗಳು ಹಿಂದಿಗೆ ಡಬ್ ಆಗ್ತಾ ಇದ್ವು. ಅಂತಹ ಚಿತ್ರಗಳಲ್ಲಿ ಹಾಡುವ ಅವಕಾಶ ಪಿ ಬಿ ಶ್ರೀನಿವಾಸ್ ಅವರಿಗೆ ಸಿಕ್ತು. ಪಿ ಬಿ ಶ್ರೀನಿವಾಸ್ ಅವರು LLB ಓದೋದಕ್ಕೆ ಆರಂಭಿಸಿ 1 ವರ್ಷ ಅಷ್ಟೇ ಆಗಿತ್ತು. ಆಗೊಂದಿನ ಯೇಮಿನಿ ಶಂಕರ್ ಶಾಸ್ತ್ರಿಗಳು ಪಿ ಬಿ ಶ್ರೀನಿವಾಸ್ ಅವ್ರನ್ನ ತುರ್ತಾಗಿ ಹೇಳ್ಕೊಳಿಸಿದ್ರು. ಜೆಮಿನಿ ಸ್ಟುಡಿಯೋದಲ್ಲಿ ಆಗ ಮ್ಯೂಸಿಕಲ್ ಡೆಮಾನ್ಸ್ಟ್ರೇಟರ್ ಅನ್ನುವ ಹುದ್ದೆ ಖಾಲಿ ಇತ್ತು. ಅದು ಸ್ಟುಡಿಯೋಗಳ ಯುಗ. ಅಲ್ಲಿ ಸಂಗೀತ ಬಲ್ಲವರನ್ನ ತಿಂಗಳ ಸಂಬಳದ ಮೇಲೆ ಉದ್ಯೋಗಕ್ಕೆ ತೆಗೆದುಕೊಳ್ತಾ ಇದ್ರು. ಡೆಮಾನ್ಸ್ಟ್ರೇಟರ್ ಅಂದ್ರೆ ಸ್ಟುಡಿಯೋ ಸಂಗೀತ ನಿರ್ದೇಶಕ ಟ್ಯೂನ್ಗಳನ್ನ ಕಲಿತು ಗಾಯಕರೆದ್ರು ಹಾಡಿ ತೋರಿಸೋದು. ಅದನ್ನೇ ಟ್ರ್ಯಾಕ್ ಸಿಂಗರ್ ಅಂತ ಆಮೇಲೆ ಶುರು ಮಾಡಿದ್ರು. ಗಾಯಕರಾಗಲೇಬೇಕು ಅನ್ನೋ ಹಠ ಇದ್ದ ಪಿ ಬಿ ಶ್ರೀನಿವಾಸ್ ಅವರು ತಂದೆಯವ್ರಿಗೆ ಕಮ್ಯುನಿಕೇಶನ್ ಮಾಡದೇನೆ ವಕೀಲ್ ಓದಿತ್ತಲ್ಲ ಆ ಓದಿಗೆ ವಿತಾಯ ಹೇಳ್ಬಿಟ್ಟು ಲಾ ಎಜುಕೇಶನ್ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ರು. ಉದ್ಯೋಗಕ್ಕೆ ಸೇರ್ಕೊಂಡ್ಬಿಟ್ರು ಅವರು. ತಂದೆಯವ್ರಿಗೆ ಹೇಳದೆ ಕೇಳದೆ ಅವ್ರ ಪಾಡಿಗೆ ಅವರೇ ತೀರ್ಮಾನ ಮಾಡಿಕೊಂಡು ಅವರೇ ಉದ್ಯೋಗನ ತಗೊಂಡ್ಬಿಟ್ರು. ಗಾಯಕನಾಗೋದಕ್ಕೆ ನಿರ್ಧರಿಸಿದ ಅವ್ರಿಗೆ ಬ್ರೇಕ್ ಸಿಕ್ತಾ, ಸಿಕ್ಕಿದ್ದು ಎಲ್ಲಿ, ಇದನ್ನೆಲ್ಲ ನಾವು ನಿಮ್ಗೆ ಹೇಳ್ತೀವಿ, ಕೇಳ್ತಾ ಇದ್ದೀರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಮ್ಯೂಸಿಕಲ್ ಡೆಮಾನ್ಸ್ಟ್ರೇಟರ್ ಆಗಿ ಕಾರ್ಯ ನಿರ್ವಹಿಸುತ್ತಿದ್ದ ಪಿ ಬಿ ಶ್ರೀನಿವಾಸ್ ಅವರಿಗೆ ಸ್ವತಂತ್ರವಾಗಿ ಹಾಡುವ ಅವಕಾಶ ಸಿಗಲೇ ಇಲ್ಲ. ಗಾಯಕ ಆಗಲೇಬೇಕು ಅನ್ನೋ ಹಠನ ಹೊಂದಿದ್ದ ಪಿ ಬಿ ಶ್ರೀನಿವಾಸ್ ಅವರು ತಾಳ್ಮೆಯಿಂದ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ರು. ಮಿಸ್ ಸಂಪತ್ ಹಿಂದಿ ಚಿತ್ರದಲ್ಲಿ ಅವರಿಗೆ ಆ ಅವಕಾಶ ಸಿಕ್ತು. ಅದು ಸ್ವತಂತ್ರವಾಗಿ ಹಾಡುವ ಅವಕಾಶ ಅಲ್ಲ. ಅವತ್ತಿನ ಖ್ಯಾತ ಗಾಯಕರಾದ ಶಂಷದ್ ಬೇಗಂ, ಗೀತಾ ರಾಯ್ ಮತ್ತು ಜಿಕ್ಕಿಯವರ ಜೊತೆ ಕಬೀರ್ ದೋಹಾವನ್ನು ಹಾಡುವ ಅವಕಾಶ ನಮ್ಮ ಪಿ ಬಿ ಶ್ರೀನಿವಾಸ್ ಅವರಿಗೆ ಸಿಕ್ತು. ಆ ಹಾಡನ್ನು ಕೇಳಿದ ಜಮಿನಿ ಸ್ಟುಡಿಯೋದ ಮಾಲೀಕರಾದ SS ವಾಸನ್ ಅವರು ತುಂಬ ಮೆಚ್ಚಿಕೊಂಡ್ರು. ಯೇಮಿನಿ ಶಂಕರ್ ಶಾಸ್ತ್ರಿಗಳ ಹತ್ರ ಇವರು SS ವಾಸನ್ ಹೇಳಿದ್ರಂತೆ, ಒಳ್ಳೆ ಗಾಯಕನನ್ನು ಪರಿಚಯ ಮಾಡಿಕೊಟ್ಟಿದ್ದೀರಿ ಶಾಸ್ತ್ರಿಗಳೇ, ಇವರು ಹಾಡಿದ್ರೆ ಅಷ್ಟೇ ಅಲ್ಲ ಗುನುಕಿದ್ರು ಸಾಕು ಕಲ್ಲು ಕರಗುತ್ತೆ ಅಂತ ಮಾತನ್ನು ಹೇಳಿದ್ರಂತೆ. ವಾಸನ್ ಆಗ ಚಿತ್ರರಂಗದ ದಿಗ್ಗಜರು ಅನಿಸ್ಕೊಂಡಿದ್ರು. ಅವರ ಮಾತಿಗೆ ಬಹಳ ಬೆಲೆ ಇತ್ತು. ಅವರ ಮೆಚ್ಚುಗೆ ಸಿಕ್ಕಿದ್ದು PBS ಅವರ ಪಾಲಿಗೆ ನಿಜವಾದ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು ಅಂತ ಹೇಳ್ಬೋದು. ಅದು ಹೇಗೆ ಅಂತ ಒಂದು ವಿರಾಮದ ನಂತರ ಹೇಳ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಜ್ಯೋತಿಷ್ಯದ ಲೆಕ್ಕಾಚಾರ ಸುಳ್ಳಾಗಿ ಎಲ್ಲ ಗುರುದಶೆ ಮತ್ತು ಶುಕ್ರ ದಶೆಗಳು ಒಟ್ಟಾಗಿ ಬಂದದ್ದು ವಾಸನ್ ಅವರ ಮೆಚ್ಚುಗೆ ಪಿ ಬಿ ಶ್ರೀನಿವಾಸ್ ಅವರಿಗೆ ಸಿಕ್ಕಾಗ. ಆರ್ ನಾಗೇಂದ್ರ ರಾಯರು ಮತ್ತೆ SS ವಾಸನ್ ಅವರು ಒಳ್ಳೆ ಸ್ನೇಹಿತರು. ರಾಯರು ಜೆಮಿನಿ ಪಿಕ್ಚರ್ಸ್ ಅವರ ತೆಲುಗು ಚಿತ್ರ ಅಪೂರ್ವ ಸೋದರಗಳ್ ಅನ್ನೋ ಸಿನಿಮಾದಲ್ಲಿ ಅಭಿನಯಿಸಿ ಹೆಸರು ಮಾಡಿದ್ರು. ಇದರ ಹಿಂದಿ ಅವತರಣಿಕೆ ನಿಶಾನ್ ಮತ್ತೆ ತಮಿಳು ಅವತರಣಿಕೆ ಮೂನ್ರು ತನಯರ್ ಈ ಸಿನಿಮಾಗಳಲ್ಲೂ ಕೂಡ ರಾಯರು ಅಂದ್ರೆ ಆರ್ ನಾಗೇಂದ್ರ ರಾಯರು ಅಭಿನಯಿಸಿದ್ರು. ಸ್ವಂತ ಚಿತ್ರ ನಿರ್ಮಾಣ ಸಂಸ್ಥೆಯನ್ನ ಹುಟ್ಟು ಹಾಕುವುದು ನಾಗೇಂದ್ರ ರಾಯರಿಗೆ ಒಂದು ಕನಸಾಗಿತ್ತು. ಇದಕ್ಕೆ ವಾಸದ್ ಅವರು ಬೆಂಬಲವಾಗಿ ನಿಂತುಕೊಂಡ್ರು. ಮೂರು ಭಾಷೆಗಳಲ್ಲೂ RNR ಸಂಸ್ಥೆಯ ಮೂಲಕ ಚಿತ್ರ ನಿರ್ಮಿಸೋದಕ್ಕೆ ಅವರು ನಿರ್ಧಾರ ಮಾಡಿದ್ರು. ಆಗ SS ವಾಸನ್ ಅವರೇ ಹೇಳಿದ್ದು ಒಂದೇ ಒಂದು ಮಾತು, ನೀವು ತಾರಾಗಣದಲ್ಲಿ ಯಾರನ್ನು ಬೇಕಾದರೂ ಆಯ್ಕೆ ಮಾಡ್ಕೊಳ್ಳಿ, ಆದರೆ ಹಿನ್ನೆಲೆ ಗಾಯನಕ್ಕೆ ನಮ್ಮ ಸ್ಟುಡಿಯೋದಲ್ಲಿರುವ ಪಿ ಬಿ ಶ್ರೀನಿವಾಸ್ ಅನ್ನೋ ಹುಡುಗನ ಹತ್ರನೇ ಹಾಡಿಸ್ಬೇಕು ಅಂತ ಹೇಳಿದ್ರು. ಹೀಗೆ ವಾಸನ್ ಅವರ ಆಶೀರ್ವಾದದಿಂದ ಪಿ ಬಿ ಶ್ರೀನಿವಾಸ್ ಹಿನ್ನೆಲೆ ಗಾಯಕರಾದ ಚಿತ್ರ ಯಾವುದು, ಅಂದರೆ ಮೊದಲ ಬಾರಿಗೆ ಅವರು ಹಿನ್ನೆಲೆ ಗಾಯನ ಮಾಡಿದಂಥ ಹಾಡು ಯಾವುದು, ಚಿತ್ರ ಯಾವುದು, ಇದೆಲ್ಲಾನು ನಾವು ತಿಳ್ಕೋಬೇಕು. ಆದರೆ ಈಗ ಸಮಯ ಮುಗಿದು ಹೋಗಿದೆ. ನಾಳೆ ಬಂದು ಅದರ ಬಗ್ಗೆ ಮಾತಾಡ್ತೀವಿ. ಈಗ ಪಾನಿಪುರಿ ತಿನ್ನೋ ಸಮಯ. ಓ ಗಾಡ್, ನಿನ್ನೆ ತಿಂದಿಲ್ಲ. ಓಕೆ, ನಿನಗೋಸ್ಕರ ಏನು ದೊಡ್ಡ ತ್ಯಾಗ ಮಾಡಿದ್ರೆ ಇವತ್ತು ತಿನ್ನಲೇಬೇಕು. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್.